ಬೆಂಗಳೂರಿನಲ್ಲಿ ಪ್ರವಾಸಿಗರನ್ನ ಮತ್ತೊಂದಿಷ್ಟು ಸೆಳೆಯಲು ಹೊಸ ಪ್ಲಾನ್ ಈಗ ಸರ್ಕಾರ ಮಾಡಿಕೊಂಡಿದೆ ಏನಿದೆ ಪ್ಲಾನ್ ನೋಡಿ ಸಿಲಿಕಾನ್ ಸಿಟಿ ಮತ್ತಷ್ಟು ಸೆಳೆಯಲು ಸರ್ಕಾರ ಪ್ಲಾನ್ ರಾಜಧಾನಿ ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ ಸ್ಕೈ ನೈಸ್ ರೋಡ್ ಅಲ್ಲಿ ಐನೂರು ಕೋಟಿ ವೆಚ್ಚದ ವೀಕ್ಷಣಾ ಗೋಪುರ ಕಾಲ ಬದಲಾದಂತೆ ಜನರ ಅಭಿರುಚಿಯೂ ಬದಲಾಗ್ತಿದೆ ಮೊದಲು ಬೆಂಗಳೂರು ಅಂದಾಕ್ಷಣ ತಟ್ಟನೆ ನೆನಪಾಗ್ತಾ ಇದ್ದಂತೆ ವಿಧಾನಸೌಧ ಹೈಕೋರ್ಟ್ ಕಬುನ್ ಪಾರ್ಕ್ ಲಾಲ್ ಅದ್ ಅದ್ಬಿಟ್ರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೆಹರು ತಾರಾಲಯ ಹೀಗೆ ಪಟ್ಟಿ ಬೆಳೆಯುತ್ತೆ ಆದ್ರೆ ಬೆಂಗಳೂರನ್ನ ಮತ್ತಷ್ಟು ಆಕರ್ಷಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಉದ್ಯಾನ ನಗರಿಯ ಸೌಂದರ್ಯವನ್ನ ಬಾನೆತ್ತಿರದಲ್ಲಿ ನಿಂತು ನೋಡುವ ಅಪೂರ್ವ ಅವಕಾಶವನ್ನ ಜನರಿಗೆ ಕೊಡೋದಕ್ಕೆ ಮುಂದಾಗಿದೆ ಎಸ್ ಆಕಾಶದೆತ್ತರದಲ್ಲಿ ನಿಂತು ರಾಜಧಾನಿಯ ಸೌಂದರ್ಯ ಸವಿಯೋದಿಕ್ಕೆ ಸಾಧ್ಯವಾಗುವಂತಹ ಎತ್ತರದ ಸ್ಕೈಡೆಕ್ ಅಂದ್ರೆ ವೀಕ್ಷಣಾ ಗೋಪುರ ನಿರ್ಮಿಸೋದಿಕ್ಕೆ ಸರ್ಕಾರ ಯೋಜನೆಯನ್ನ ರೂಪಿಸಿದೆ ಎಸ್ ನೈಸ್ ರಸ್ತೆಯಲ್ಲಿ ಸ್ಕೈಡೆಕ್ ತಲೆ ಎತ್ತಲಿದೆ ಸ್ಕೈಡೆಕ್ ನಿರ್ಮಾಣಕ್ಕೆ ಬೆಂಗಳೂರು ಶಾಸಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಸರ್ಕಾರದಿಂದನೇ ಸ್ಕೈಡೆಕ್ ನಿರ್ಮಾಣ ಆಗಲಿದೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಬೆಂಗಳೂರು ಶಾಸಕರ ಸಭೆಯಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೆ ಎಲ್ಲಾ ಶಾಸಕರು ಒಪ್ಪಿಗೆಯನ್ನ ಕೊಟ್ಟರು ನೈಸ್ ರಸ್ತೆಯಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೆ ಜಾಗ ಫೈನಲ್ ಮಾಡಲಾಗಿದೆ ನಾನೂರರಿಂದ ಐನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದೆ ಅಗತ್ಯ ಜಾಗವನ್ನ ನೈಸ್ ಸಂಸ್ಥೆಯಿಂದ ಬಿಡಿಸಿಕೊಳ್ಳುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ರು ಸ್ಟೇಡಿಯಂ ಹತ್ರ ಮಾಡಬೇಕು ಅಂತಿತ್ತು ಆ ಎದುರುಗಡೆ ಸ್ಟೇಡಿಯಂ ಎದುರುಗಡೆ ಜಾಗ ಇದೆಯಲ್ಲ ಕಬ್ಜೀರುವ ಸ್ಟೇಡಿಯಂ ಅಲ್ಲಿಗೆ ಪ್ರಪೋಸಲ್ ಕೊಟ್ಟಿದ್ರು ಮುಂದಕ್ಕೆ ಟ್ರಾಫಿಕ್ ತೊಂದರೆ ಆಗ್ತದೆ ಅಂತ ಹೇಳಿ ಅದಕ್ಕೆ ಮಾಡೋದು ಅಲ್ಲಿ ಮಾಡೋದು ಬೇಡ ಆಮೇಲೆ ಹೆಚ್ಚೆ ಎಲ್ಲ ನಮಗೆ ಪರ್ಮಿಟ್ ಮಾಡಕ್ಕೆ ಕೊಡ್ತಾ ಇಲ್ಲ ನಾನ್ನೂರಿಂದ ಐನೂರು ಕೋಟಿ ರೂಪಾಯಿ ಆಗ್ತದೆ ಅದಕ್ಕೆ ನಾವು ಪ್ರೈವೇಟ್ ಅವ್ರಿಗೆ ಮಾಡಿಸೋದು ಬೇಡ ಈಗ ಸದ್ಯಕ್ಕೆ ಅವ್ರು ಕೊಟ್ಟಿರೋ ಎಸ್ಟಿಮೇಟು ಸೊ ಆಗ್ತದೆ ಅದಕ್ಕೆ ಬೇಡ ಅಂತೇಳಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಪೋಲಿ ಇದಕ್ಕೆ ಪಾರ್ಕಿಂಗ್ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮಿನಿಮಮ್ ಇಪ್ಪತ್ತೈದು ಎಕರಬೇಕು ಅಂತ ವ್ಯವಸ್ಥೆ ಮಾಡಿದ್ದೆ ಇನ್ನು ಇಷ್ಟೇ ಅಲ್ಲದೆ ಇವತ್ತಿನ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳಿಗೆ ಶಾಸಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಶಾಸಕರ ಸಭೆಯ ಹೈಲೈಟ್ಸ್ ಏನಿತ್ತು ಅಂತ ನೋಡ್ತಾ ಹೋಗೋಣ ಡಿಸಿಎಂ ಸಭೆಯ ಹೈಲೈಟ್ಸ್ ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಾಣಕ್ಕೆ ಒಪ್ಪಿಗೆ ಮೊದಲ ಹಂತದಲ್ಲಿ ಎಸ್ಟಿ ಮಾಲ್ ಟು ಸಿಲ್ಕ್ ಬೋರ್ಡ್ ತನಕ ಹದಿನೆಂಟು ಪಾಯಿಂಟ್ ಐದು ಕಿಲೋಮೀಟರ್ ಟನಲ್ ರೋಡ್ ನಿರ್ಮಾಣ ಇನ್ನು ಟನಲ್ ರೋಡ್ಗೆ ಕೆಲವು ಕಡೆ ಭೂಸ್ವಾಧೀನ ಅವಶ್ಯಕತೆ ಇದೆ ಭೂಸ್ವಾಧೀನಕ್ಕೂ ಕ್ರಮ ಪೂರ್ವ ಪಶ್ಚಿಮ ಭಾಗದಲ್ಲಿ ಎರಡನೇ ಹಂತದಲ್ಲಿ ಮತ್ತೊಂದು ಟನಲ್ ರೋಡ್ ನಿರ್ಮಾಣ ಮಾಡುವುದಕ್ಕೆ ಆಯಿತು ಇನ್ನು ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗಕ್ಕಾಗಿ ಇನ್ನು ಮುಂದೆ ಸ್ವಾಧೀನ ಇರುವುದಿಲ್ಲ ಸ್ವಾಧೀನ ಬದಲಿಗೆ ಡಬಲ್ ಡೆಕ್ಕರ್ ರಸ್ತೆಗಳನ್ನ ನಿರ್ಮಾಣ ಮಾಡುವುದಕ್ಕೆ ಆದ್ಯತೆ ನೀಡಲಾಗುತ್ತೆ ಇನ್ನು ಪಾಲಿಕೆ ಮತ್ತು ಮೆಟ್ರೋದವರೇ ಈ ಪ್ರಾಜೆಕ್ಟ್ಗೆ ಹಣ ಖರ್ಚು ಮಾಡಲಿವೆ ಇನ್ನು ಸಿಗ್ನಲ್ ಫ್ರೀ ಕಾರಿಡಾರ್ಗೆ ನೂರು ಕಿಲೋಮೀಟರ್ ಫ್ಲೈಓವರ್ ನಿರ್ಮಾಣ ಮಾಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಫ್ಲೈಓವರ್ ನಿರ್ಮಾಣಕ್ಕೆ ಹನ್ನೆರಡು ಸಾವಿರ ಕೋಟಿ ವೆಚ್ಚ ಮಾಡಲಾಗುತ್ತೆ ಕಸ ಸಮಸ್ಯೆ ನಿವಾರಣೆಗೆ ಬೆಂಗಳೂರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿ ನಾಲ್ಕು ಜಾಗ ಗುರುತಿಸಲಾಗಿದೆ ಪ್ರತಿ ಭಾಗದ ನೂರು ಎಕರೆ ಜಾಗದಲ್ಲಿ ಕಸ ಡಂಪಿಂಗ್ ಹಾಕಲಾಗುತ್ತೆ ಸರ್ಕಾರಿ ಜಾಗ ಇಲ್ಲ ಅಂದ್ರೆ ಖಾಸಗಿ ಅವರಿಂದ ಜಾಗ ಖರೀದಿಸಲಾಗುತ್ತೆ ಅಲ್ಲದೆ ನೂರ ಹತ್ತು ಹಳ್ಳಿಗಳ ಕಾವೇರಿ ಐದನೇ ಹಂತದ ನೀರು ಪೂರೈಕೆ ಯೋಜನೆ ರೂಪಿಸಲಾಗಿದೆ ಇನ್ನು ಸಭೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಜೊತೆಗೆ ಎಲ್ಲಾ ಶಾಸಕರಿಂದ ವಿಶೇಷ ಅನುದಾನಕ್ಕೆ ಬೇಡಿಕೆ ಇಟ್ರು ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಡಿಸಿಎಂ ಶಾಸಕರಿಗೆ ಕೊಟ್ಟಿದ್ದಾರೆ ಇದಲ್ಲದೆ ಗ್ರೇಟರ್ ಬೆಂಗಳೂರು ವಿಧೇಯಕ ಕುರಿತು ವಿಪಕ್ಷಗಳು ಸದಸ್ಯ ಪಟ್ಟಿಕೊಟ್ಟಂತಹ ಬಳಿಕ ಸದನ ಸಮಿತಿ ರಚನೆಗೆ ನಿರ್ಧಾರ ಮಾಡಲಾಗಿದೆ ಶ್ರೀನಿವಾಸ್ ರಾವ್ ದವಳೆ ಪಬ್ಲಿಕ್ ಟಿವಿ ಬೆಂಗಳೂರು